ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ರ್ಯಾಮೋ. ಈ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಹೀರೋ ಹೆಸರು ರೇವಂತ್ ಅಂತ. ಅವ್ರ ಅಪ್ಪನ ಹಂಗಿಲ್ಲದೆ ನಾನು ಒಂದು ದೊಡ್ಡ ರಾಕ್ ಸ್ಟಾರ್ ಆಗಬೇಕು ಅಂತ ಪ್ರಯತ್ನದಲ್ಲಿರ್ತಾರೆ. ಅವರು ಒಂದು ದೊಡ್ಡ ರಾಕ್ ಸ್ಟಾರು ಆಗಿರ್ತಾರೆ. ಅವರು ಒಂದು ದೊಡ್ಡ ಒಂದು ಮ್ಯೂಸಿಕ್ ಬ್ಯಾಂಡು ಕಟ್ಟಿರ್ತಾರೆ, ರ್ಯಾಮೋ ಅಂತ. ಅದಕ್ಕೆ ಒಂದು ಫೀಮೇಲ್ ಸಿಂಗರ್ನ ಹುಡುಕಾಟದಲ್ಲಿರ್ತಾರೆ. ಆ ಹುಡುಕಾಟದಲ್ಲಿ ನಮ್ಮ ಹೀರೋಯಿನ್ನು ಸಿಗ್ತಾರೆ. ಆ ಹೀರೋಯಿನ್ನು ಸಿಕ್ಕಮೇಲೆ ಏನೇನು ನಡೆಯುತ್ತೆ, ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಬೇಸಿಕಲಿ ಈ ಮೂವಿ ಏನಂದರೆ ಮ್ಯೂಸಿಕಲ್ ಮೂವಿ ಅನ್ಬೋದು. ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ, ಮೂವಿ ಬೇಸಿಕಲಿ ಹೀರೋಯಿನ ಇಂಟ್ರಡಕ್ಷನ್ನು ಮತ್ತು ಹೀರೋ ವಿಚಾರದ ಬಗ್ಗೆ ಕೆಲವೊಂದು ತಿಳಿಸ್ಕೊಡ್ತಾ ಇರ್ತಾರೆ. ಹಾಗೆ ಅದೇ ರೀತಿಯಲ್ಲಿ ಸಾಕ್ತಾ ಕೆಲವೊಂದು ಸಾಂಗ್ಸ್ಗಳೆಲ್ಲ ಬರುತ್ತೆ ಮೂವಿಯ ಫಸ್ಟ್ ಆಫಲ್ಲಿ. ಮತ್ತು ಇಂಟ್ರವಲಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಆಫ್ ವಿಚಾರಕ್ಕೆ ಬಂದರೆ, ಮೂವಿ ಅದೇ ರೀತಿ ಸಾಕ್ತಾ ಇರುತ್ತೆ. ಈ ಮತ್ತೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಒಂದು ಸಣ್ಣ ಟ್ವಿಸ್ಟ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೇಸಿಕಲಿ ಈ ಮೂವಿ ಏನನ್ಬೋದು ಅಂದರೆ ಮ್ಯೂಸಿಕಲಿ ಲವ್ ಸ್ಟೋರಿ ಮೂವಿ ಅನ್ಬೋದು. ಅಷ್ಟು ಫುಲ್ಲು ಲವ್ ಸ್ಟೋರಿ ಮಿಕ್ಸ್ಡ್ ಮೇಲೇ ಇದೆ ಮೂವಿ. ಅದು ಕತೆನೂ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ನನಗೆ. ಬೇಸಿಕಲಿ ಇದು ರಿವೆಂಜ್ ರಿವೆಂಜ್ ಅನ್ನೋ ಮೇಲೆ ಜಾಸ್ತಿ ಕೇಳಿಸ್ತಾ ಇತ್ತು ಈ ಮೂವಿಯಲ್ಲಿ. ಅದು ಒಂದು ಪಾಯಿಂಟ್ ಅನ್ಬೋದು ಈ ಮೂವಿಯಲ್ಲಿ. ಮತ್ತು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ, ಮ್ಯೂಸಿಕ್ಕು ಮೂವಿ ಸ್ಟಾರ್ಟಿಂಗಿಂದ ಏನು ತನಕನೂ ಸಕ್ಕದಾಗಿದೆ. ಎಲ್ಲ ಸಾಂಗ್ಸು ಬರೋದು ಸಕ್ಕದಾಗಿ ಅನಿಸು ನನಗೆ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ಬೇರೆ ಲೆವೆಲ್ಲೇ ಅನ್ಬೋದು. ಇದೇ ಈ ಮೂವಿಯ ಹೈಲೈಟ್ ಅನ್ಬೋದು. ಹಾಗೆ ಮೂವಿಯ ಕೆಲವೊಂದು ಸೀನ್ಸ್ಗಳು ಇನ್ನೂ ಇಂಪ್ರೂವೈಸ್ ಆಗಿರ್ಬೋದು ಅನಿಸ್ತು ನನಗೆ ಮೂವಿ ನೋಡ್ತಾ. ಖಂಡಿತ ಇದು ಮೂವಿ ನೋಡಬೇಕಂದ್ರೆ ಎಲ್ಲ ಹೋಗಿ ಚೆಕ್ಔಟ್ ಮಾಡಿ, ಈ ಮೂವಿ ಹೋಗಿ ಥಿಯೇಟ್ರಲ್ಲೇ ಹೋಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಒಂದು ಲೈಕು ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗೋಣ.